ಎತ್ತಿನ ಗಾಡಿ ರ್ಯಾಲಿಯಿಂದಾಗಿ ಟ್ರಾಫಿಕ್ ಜಾಮ್ ಉಂಟಾಗಿದೆ. ವಾಹನ ಸವಾರರಿಗೆ ತಟ್ಟಿದೆ ಟ್ರಾಫಿಕ್ ಜಾಮ್ನ ಬಿಸಿ. ಏರ್ಪೋರ್ಟ್ ರಸ್ತೆಯಲ್ಲಿ ಫುಲ್ ಟ್ರಾಫಿಕ್ ಜಾಮ್. ಕಾಂಗ್ರೆಸ್ ಎತ್ತಿನ ಗಾಡಿ ರ್ಯಾಲಿಯಿಂದಾಗಿ ಟ್ರಾಫಿಕ್ ಜಾಮ್ ಉಂಟಾಗಿದೆ. ವಾಹನ ಸವಾರರಿಗೆ ತಟ್ಟಿದೆ ಟ್ರಾಫಿಕ್ ಜಾಮ್ನ ಬಿಸಿ. ಫುಲ್ ಟ್ರಾಫಿಕ್ ಜಾಮ್ ನೋಡ್ತಾ ಇದ್ದೀರಿ. ಮೇಕ್ರಿ ಸರ್ಕಲ್, ಕಾವೇರಿ ಜಂಕ್ಷನ್, ಹೆಬ್ಬಾಳ ರಸ್ತೆಯಲ್ಲಿ ಜಾಮೋ ಜಾಮ್. ರಸ್ತೆಯಲ್ಲಿಯೇ ಕಿಲೋಮೀಟರ್ ಗಟ್ಟಲೆ ನಿಂತಹ ವಾಹನಗಳು. ಬೆಳಗ್ಗಿನ ಸಮಯ, ಎಲ್ಲರೂ ಕೂಡ ಕಚೇರಿಗಳಿಗೆ ಹೋಗುವಂತಹ ಸಮಯ, ಶಾಲಾ ಕಾಲೇಜುಗಳಿಗೆ ಹೋಗುವಂತಹ ಸಂದರ್ಭ. ಕಾಂಗ್ರೆಸ್ ನಡೆಸ್ತಾ ಇರುವಂತಹ ಪ್ರತಿಭಟನೆಯಿಂದಾಗಿ ಜನಸಾಮಾನ್ಯರ ಮೇಲೆ ಅದು ನೇರ ಪ್ರಭಾವವನ್ನು ಬೀರ್ತಾ ಇದೆ. ಮತ್ತೊಂದು ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, ಪ್ರತಿಭಟನಾಕಾರರನ್ನ ಮಹಿಳಾ ಪೊಲೀಸ್ ಸಿಬ್ಬಂದಿಗಳು ತಡೀತಾ ಇರುವಂತಹ ದೃಶ್ಯ. ಮಹಿಳಾ ಪ್ರತಿಭಟನಾಕಾರರನ್ನ ಅಲ್ಲಿ ತಡೆಯಲಾಗ್ತಾ ಇದೆ. ಒಂದು ಕಡೆ ಕಾಂಗ್ರೆಸ್ನ ರ್ಯಾಲಿಯಿಂದಾಗಿ ಟ್ರಾಫಿಕ್ ಜಾಮ್ ಉಂಟಾಗಿದ್ರೆ, ಮತ್ತೊಂದು ಕಡೆ ಮಹಿಳಾ ಪ್ರತಿಭಟನಾಕಾರರನ್ನ ಅಲ್ಲಿ ತಡೆಯಲಾಗ್ತಾ ಇರುವಂತಹ ದೃಶ್ಯ. ಕಾಂಗ್ರೆಸ್ ಎತ್ತಿನ ಗಾಡಿ ರ್ಯಾಲಿಗೆ ಪೊಲೀಸರು ತಡೆದಿದ್ದಾರೆ. ಸಿಎಂ ನಿವಾಸದ ಬಳಿ ಸಿದ್ದು ಡಿಕೆಶಿ ರ್ಯಾಲಿಯನ್ನ ತಡೆದ ಪೊಲೀಸರು ಯೂತ್ ಕಾಂಗ್ರೆಸ್ ಕಾರ್ಯಕರ್ತರನ್ನ ಸದ್ಯ ವಶಕ್ಕೆ ಪಡೆದಿದ್ದಾರೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಸಿಎಂ ನಿವಾಸದ ಬಳಿ ಕಾಂಗ್ರೆಸ್ ಕಾರ್ಯಕರ್ತರ ಹೈ ಡ್ರಾಮಾ. ಸಿಎಂ ಬಸವರಾಜ ಬೊಮ್ಮಾಯಿ ಅವರ ನಿವಾಸದ ಬಳಿ ಕಾಂಗ್ರೆಸ್ನ ಹೈ ಡ್ರಾಮಾ ನಡೀತಾ ಇದೆ. ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಸಾಕ್ತಾ ಇದ್ದಂತಹ ಎತ್ತಿನ ಗಾಡಿ ರ್ಯಾಲಿಯನ್ನ ಪೊಲೀಸರು ಅಲ್ಲಿ ತಡೀತಾ ಇರುವಂತಹ ದೃಶ್ಯ ಒಂದು ಕಡೆ ನಾವು ನೋಡ್ತಾ ಇದ್ದೀವಿ, ಮತ್ತೊಂದು ಕಡೆ ಟ್ರಾಫಿಕ್ ಜಾಮ್ನ ದೃಶ್ಯ. ಸಾಕ್ತಾ ಇದ್ದಂತಹ ರ್ಯಾಲಿ, ಈಗ ಎಲ್ಲರೂ ಒಟ್ಟುಗೂಡಿ ರ್ಯಾಲಿಯನ್ನ ನಡೆಸ್ತಾ ಇದ್ದಾರೆ. ಸಿಎಂ ಬಸವರಾಜ ಬೊಮ್ಮಾಯಿ ಅವರ ನಿವಾಸದ ಬಳಿ ಹೋಗ್ತಾ ಇರುವಂತಹ ಎತ್ತಿನ ಗಾಡಿ ರ್ಯಾಲಿ ಇದು. ನೂರಾರು ಕಾರ್ಯಕರ್ತರ ಜೊತೆಗೂಡಿ ಕಾಂಗ್ರೆಸ್ನ ಹಿರಿಯ ನಾಯಕರು ರ್ಯಾಲಿಯನ್ನ ಮಾಡ್ತಾ ಇದ್ದಾರೆ. ಒಂದು ರೀತಿಯ ಹೈ ಡ್ರಾಮಾವೇ ಅಲ್ಲಿ ನಿರ್ಮಾಣ ಆಗಿರುವಂತದ್ದು. ಒಂದು ಕಡೆ ಪೊಲೀಸರು ರ್ಯಾಲಿಯನ್ನ ತಡೀತಾ ಇದ್ದಾರೆ, ಮತ್ತೊಂದು ಕಡೆ ಪೊಲೀಸರ ಒಂದು ತಡೆಗೂ ಕೂಡ ಲೆಕ್ಕಿಸದೆ ಕ್ಯಾರೆ ಎನ್ನದೆ ರ್ಯಾಲಿ ಮುಂದೆ ಸಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಕ್ಷಾ, ಇದೀಗ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ರಕ್ಷಾ, ಏನಾಗ್ತಾ ಇದೆ ಅಲ್ಲಿ? ನಾವು ನೋಡ್ತಾ ಇದ್ದೀವಿ ದೃಶ್ಯದಲ್ಲಿ ಪ್ರತಿಭಟನಾಕಾರರನ್ನ ಪೊಲೀಸರು ತಡೆಯುವಂತಹ ಯತ್ನ ಕೂಡ ಆಯ್ತು. ಪ್ರತಿಭಟನಾಕಾರರನ್ನ ಪೊಲೀಸರು ತಡೆದಿದ್ದಾರೆ. ಸುಮಾರು ಒಂದು 20ಕ್ಕೂ ಹೆಚ್ಚಿನ ಎತ್ತಿನ ಗಾಡಿಗಳಿದ್ವು. ಎಲ್ಲಾ ಎತ್ತಿನ ಗಾಡಿಗಳನ್ನು ತಡೆದು ಕೇವಲ ಸಿದ್ದರಾಮಯ್ಯನವರು ಹಾಗೂ ಡಿಕೆ ಶಿವಕುಮಾರ್ ಅವರು ಇದ್ದಂತಹ ಒಂದೆರಡು ಎತ್ತಿನ ಗಾಡಿಗಳನ್ನ ಮಾತ್ರ ಬಿಡುವಂತಹ ಕೆಲಸವನ್ನ ಆಗಿದೆ. ಸರ್ಕಲ್ ನ ದಾಟಿ ಬಂದ ನಂತರ ಈ ಎತ್ತಿನ ಗಾಡಿಗಳನ್ನ ಎರಡೂ ಕಡೆ ಲಾಕ್ ಮಾಡಿ ಪ್ರತಿಭಟನಾಕಾರರನ್ನ ಸಂಪೂರ್ಣವಾಗಿ ತಡೆಯಲಾಗಿದೆ. ಆದ್ರೂ ಕೂಡ ಪ್ರತಿಭಟನೆ ಮುಂದುವರೆದಿದೆ. ಅಂದ್ರೆ ಕಾಲ್ನಡಿಗೆಯಲ್ಲಿ ರ್ಯಾಲಿಗೆ ಪಾಲ್ಗೊಂಡಂತಹ ಕಾರ್ಯಕರ್ತರು ಹಾಗೂ ಒಂದೆರಡು ಎತ್ತಿನ ಗಾಡಿ ಮೂಲಕವಾಗಿ ಹೋಗಿರುವಂತಹ ಬರ್ತಾ ಇರುವಂತಹ ಮುಖಂಡರುಗಳು ಇದೀಗ ವಿಧಾನಸೌಧದ ಕಡೆ ನಡೀತಾ ಇರ್ತಕ್ಕಂಥದ್ದು ನೋಡ್ತಾ ಇದೀವಿ. ಸದ್ಯ ಇದೀಗ ರ್ಯಾಲಿ ಚಾಲುಕ್ಯ ಸರ್ಕಲ್ ನ ತಲುಪ್ತಾ ಇದೆ. ಚಾಲುಕ್ಯ ಸರ್ಕಲ್ ನಿಂದ ನೇರವಾಗಿ ವಿಧಾನಸೌಧವನ್ನು ತಲುಪುವಂತಹ ಎಲ್ಲಾ ಸಿದ್ಧತೆಗಳನ್ನ ಮಾಡ್ಕೊಂಡಿರ್ತಕ್ಕಂಥದ್ದು. ಜೊತೆ ಜೊತೆಗೆ ಪೊಲೀಸರು ಯಾವುದೇ ಕಾರಣಕ್ಕೂ ಕೂಡ ಎರಡೂ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಟ್ರಾಫಿಕ್ ಹಾಗೂ
ಈಗ ಒಂದೇ ಎತ್ತಿನ ಗಾಡಿಯಲ್ಲಿ ನಾವು ಇಬ್ಬರನ್ನ ಕೂಡ ನೋಡ್ತಾ ಇದ್ದೀವಿ, ಡಿ ಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯ, ಜೊತೆಗೆ ಹಿರಿಯ ನಾಯಕರು ಕೂಡ ಇದ್ದಾರೆ. ಹೌದು ಹೌದು, ಖಂಡಿತ ಡಿ ಕೆ ಶಿವಕುಮಾರ್ ಅವರು ಬಂದಂತಹ ಒಂದು ಎತ್ತಿನ ಗಾಡಿ ಕೂಡ ಇದೇ ಎತ್ತಿನ ಗಾಡಿಯನ್ನ ಹಿಂಬಾಲಿಸಿ ಬರ್ತಾ ಇರತಕ್ಕಂಥದ್ದು. ಅಂದ್ರೆ ಸಾಕಷ್ಟು ಟ್ರಾಫಿಕ್ ಜಾಮ್ ಆಗುತ್ತೆ, ಪ್ರತಿಭಟನೆಯ ಕಾವನ ತಡೆಯಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಪೊಲೀಸ್ ಅವರು ಮಾಡಿದಂತಹ ಪ್ಲಾನ್ ಪ್ರಕಾರವಾಗಿ ಇದೀಗ ಒಂದಷ್ಟು ಜನರನ್ನ ಬ್ರೇಕ್ ಹಾಕುವಂತಹ ಕೆಲಸವನ್ನ ಮಾಡಿದ್ದಾರೆ. ಈ ಮೂಲಕ ಪ್ರತಿಭಟನೆಯನ್ನ ಎರಡು ವಿಭಾಗಗಳಾಗಿ ಸ್ಪ್ಲಿಟ್ ಮಾಡಿ ಕೇವಲ ಎರಡು ಎತ್ತಿನ ಗಾಡಿಗಳನ್ನ ಮಾತ್ರ ವಿಧಾನಸೌಧಕ್ಕೆ ಬಿಡಲಿಕ್ಕೆ ತೀರ್ಮಾನವನ್ನ ಮಾಡಿರ್ತಕ್ಕಂಥದ್ದನ್ನ ನಾವು ಇಲ್ಲಿ ನೋಡು ಗಮನಿಸಬಹುದಾಗಿರ್ತಕ್ಕಂಥದ್ದು. ವೀಣಾ, ರಕ್ಷಾ ಕಾಂಗ್ರೆಸ್ ನಾಯಕರು ಹೇಳ್ತಾರೆ ಜನರ ಧ್ವನಿಯಾಗಿ ಕಾಂಗ್ರೆಸ್ ಪ್ರತಿಭಟನೆ ಮಾಡ್ತಾ ಇದೆ ಅಂತ, ಆದ್ರೆ ಪ್ರತಿಭಟನೆಯ ಬಿಸಿ ತಟ್ತಾ ಇರೋದೇ ಜನರಿಗೆ. ಖಂಡಿತ ಟ್ರಾಫಿಕ್ ಜಾಮ್ ಅನ್ನುವಂತಹ ಒಂದು ಹಿನ್ನೆಲೆಯಲ್ಲಿ ಈ ಒಂದು ಪ್ರತಿಭಟನೆಯ ಬಿಸಿ ತಟ್ತಾ ಇರ್ತಕ್ಕಂಥದ್ದು ಜನರಿಗೆ. ಇವತ್ತಂತೂ ಸೋಮವಾರ ಅಂತ ಹೇಳ್ಬೋದು, ಸೋಮವಾರ ಹಾಗೂ ನಾಲ್ಕು ದಿನಗಳಿಂದ ಸಾಕಷ್ಟು ರಜಾ ದಿನಗಳಿದ್ವು. ಸೊ ಹಾಗಾಗಿ ಸಾಕಷ್ಟು ಜನ ಬೆಂಗಳೂರಿಗೆ ವಾಪಸ್ ಆಗ್ತಾ ಇದ್ದಾರೆ. ಹಾಗೆ ಕೆ ಆರ್ ಪುರಂ ಭಾಗವಾಗಿ ಇರ್ಬೋದು, ಹಾಗೆ ಹೆಬ್ಬಾಳ ಹಾಗೆ ಏರ್ಪೋರ್ಟ್ ರೋಡ್ ಸಂಪೂರ್ಣವಾಗಿ ಜಾಮ್ ಆಗಿದೆ. ಈ ಭಾಗಕ್ಕೆ ಕೆಲಸ ಕಾರ್ಯಕ್ಕೆ ಹೋಗುವಂತಹವರ ಸಂಖ್ಯೆ ಕೂಡ ಜಾಸ್ತಿ, ಹಾಗೆ ಈ ಭಾಗದಿಂದ ಕೆಲಸ ಕಾರ್ಯಕ್ಕೆ ಸಿಟಿ ಮಧ್ಯ ಭಾಗಕ್ಕೆ ಬರುವಂತಹವರ ಸಂಖ್ಯೆ ಕೂಡ ಜಾಸ್ತಿ. ಸಾಮಾನ್ಯವಾಗಿಯೇ ಈ ರಸ್ತೆಗಳಲ್ಲಿ ಟ್ರಾಫಿಕ್ ಜಾಮ್ ಇರುತ್ತೆ. ಇವತ್ತು ಈ ಪ್ರತಿಭಟನೆಯ ಬಿಸಿ ಟ್ರಾಫಿಕ್ ಸವಾರ ಅಂದ್ರೆ ವಾಹನ ಸವಾರರಿಗೆ ಹಾಗೂ ಸಾರ್ವಜನಿಕರಿಗೆ ಖಂಡಿತ ತಟ್ಟಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ವೀಣಾ, ಪೊಲೀಸರಿಗೆ ಒಂದು ದೊಡ್ಡ ಸವಾಲೇ ಇದು, ಟ್ರಾಫಿಕ್ ಜಾಮ್ ಅನ್ನ ಕೂಡ ನಿಯಂತ್ರಣ ಮಾಡಬೇಕು, ಈ ಪ್ರತಿಭಟನಾಕಾರರನ್ನು ಕೂಡ ನಿಯಂತ್ರಿಸೋದು. ಖಂಡಿತ ಈ ನಿಟ್ಟಿನಲ್ಲಿ ಒಂದು ಸುತ್ತಿನ ಮಾತುಕತೆ ಕೂಡ ಮಾಡಿದ್ರು. ಡಿಸಿಪಿ ಅನುಚೇತ್ ಅವರು ಬೆಳಗ್ಗೆನೆ ಡಿ ಕೆ ಶಿವಕುಮಾರ್ ಅವರ ಮನೆಗೆ ಭೇಟಿ ಕೊಟ್ಟು ಈ ಬಗ್ಗೆ ಒಂದಷ್ಟು ಚರ್ಚೆಯನ್ನ ಕೂಡ ನಡೆಸಿದ್ರು. ಆಗ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದು ಕೂಡ ಉಂಟು, ನಾವು ಯಾವುದೇ ರೀತಿಯಾದಂತಹ ಟ್ರಾಫಿಕ್ ಜಾಮ್ ಆಗದಂತೆ ಪ್ರತಿಭಟನೆಯನ್ನು ನಡೆಸ್ತೀವಿ ಅನ್ನುವಂತಹ ಒಂದು ಹೇಳಿಕೆಯನ್ನ ನೀಡಿದ್ರು. ಇದಕ್ಕೂ ಕೂಡ ಬೆಳಗ್ಗಿನಿಂದ ಅವರಿಗೆ ಒಂದು ಸವಾಲಿನ ಕೆಲಸ ಅಂತಾನೆ ಹೇಳ್ಬೋದು. ಟ್ರಾಫಿಕ್ ಡೈವರ್ಟ್ ಮಾಡೋದಿರ್ಬೋದು, ಹಾಗೆ ಇದೇ ರಸ್ತೆಯಲ್ಲಿ ಸಾಗುವಂತಹ ವಾಹನಗಳನ್ನ ಸ್ವಲ್ಪ ಮಟ್ಟಿಗೆ ನಿಲ್ಲಿಸಿ ನಂತರ ಕಲಿಸುವಂತಹ ಸ್ಥಿತಿಗತಿಗಳೇ ಇರ್ಬೋದು. ನಿಜಕ್ಕೂ ಕೂಡ ಪೊಲೀಸರಿಗೆ ಒಂದು ರೀತಿಯಾಗಿ ಸವಾಲಿನ ಕೆಲಸವೇ ಆಗಿದೆ ಬೆಳಗ್ಗಿನಿಂದ ಅಂತ ಹೇಳ್ಬೋದು. ಥ್ಯಾಂಕ್ ಯು ರಕ್ಷಾ ತಮ್ಮ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.